ಗೋಬಿ ಮಂಚೂರಿ ಒಳ್ಳೇದೇ ಅಲ್ವಾ ಸರ್ ಅದು? ಅದು ಯಾವ್ಯಾವ್ದು ಆಯಿಲ್ ಎಲ್ಲ ಹಾಕಿ ಇದು ಮಾಡ್ತಾ ಇದಾರಲ್ವಾ, ಯಾವ ಮೂರ್ ನಾಲ್ಕು ದಿನ ಎಷ್ಟೊಂದು ಸ್ಟಾಕ್ ಇಟ್ಕೊಂಡಿರೋ ಆಯಿಲಲ್ಲೆಲ್ಲ ಮಾಡ್ತಾರೆ, ಆರೋಗ್ಯಕ್ಕೆ ಅದೇ ಹಾನಿಕಾರಿ ಅಲ್ವಾ, ಅದನ್ನ ಬ್ಯಾನ್ ಮಾಡೋದು ಒಳ್ಳೇದೇ ಅಲ್ವಾ ಅದು? ಅದೇನಂತ ಗೋಬಿ ಮಂಚೂರಿ ಹೆಲ್ತಿ ಫುಡ್ ಏನು ಅಲ್ವಲ್ಲ. ಈಗ ಸಾಮಾನ್ಯ ಎಲ್ಲರೂ ಕೇಳೋದು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಅಂತಾನೆ ಕೇಳ್ತಾ ಇರ್ತಾರೆ, ಮಕ್ಕಳು ಹಿಡಿದು ದೊಡ್ಡವ್ರವರೆಗೂ. ಅದೇನು ಆರೋಗ್ಯಕ್ಕೆ ಏನಂತ ಅದು ಒಳ್ಳೇದಲ್ಲ, ಬ್ಯಾನ್ ಮಾಡೋದು ಒಳ್ಳೇದೆ. ಅದರಲ್ಲೂ ಗೋಬಿಯಿಂದ ಬೇರೆ ಏನಾದರೂ ಮಾಡ್ಕೋಬೋದಲ್ವ, ನಾವು ಗೋಬಿ ಮಂಚೂರಿ ಬಿಟ್ಬಿಟ್ಟು ಆಯಿಲ್ ಫ್ರೈ ಬಿಟ್ಬಿಟ್ಟು ಬೇರೆ ಥರದ ರೀತಿಯಲ್ಲಿ ಮಾಡ್ಕೋಬೋದಲ್ವಾ? ಹಾಂ, ಲಕ್ಷ್ಮಿ ಅಂತ. ಥ್ಯಾಂಕ್ ಯು. ಗೋಬಿ ಬ್ಯಾನ್ ಮಾಡ್ತಾರೆ ಗೋಬಿ ಮಂಚೂರಿನ, ಅದರಲ್ಲಿ ಕ್ಯಾನ್ಸರ್ ಇದೆ ಕಾರಕ ಅಂಶ ಪತ್ತೆ ಆಗಿದೆ ಅಂತ, ನಿಮ್ಮ ಪ್ರಕಾರ ಒಳ್ಳೇದ ಏನಂತ ಬ್ಯಾನ್ ಮಾಡಬೇಕಾ ಬೇಡವಾ? ಮಾಡಬಾರ್ದು. ನನ್ನ ಫೇವ್ರೆಟ್ ಗೋಬಿ ಮಂಚೂರಿ. ಹೌದಾ? ಅಂದ್ರೆ ಅದು ಅದ್ರಲ್ಲಿ ಹಾಕ್ತಿರೋ ಬಣ್ಣ ಅದೆಲ್ಲ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಅಂದ್ರೆ ನಿಮಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ಯಾವ ತರ ಹೆಲ್ದಿ ಆಗಿ ಮಾಡಬೇಕು ಅಂತ ನೀವು ಹೇಳ್ತೀರಾ? ಏನು ಹೇಳ್ತೀರಾ? ಅಮೌಂಟ್ ಇಲ್ಲದಾಗ ಅದೇ ಒಂದೊಂದು ಸರಿ ಸಕ್ಕತ್ತಾಗಿರುತ್ತೆ. ಮಾಡೋರು ಇದ್ದಾರೆ ಅಲ್ವಾ, ಅದನ್ನು ಚೆನ್ನಾಗಿರುತ್ತೆ. ಸೊ ಬಟ್ ಮ್ಯಾಕ್ಸಿಮಮ್ ಗೋಬಿ ಮಂಚೂರಿ ತಿನ್ನಬಾರ್ದು ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಥೈರಾಯ್ಡ್ ಇರೋರಿಗೆಲ್ಲ ಚೆನ್ನಾಗಿರಲ್ಲ ಅಂತ. ಸೊ ನ್ಯಾಚುರಲ್ ಆಗಿ ಮಾಡೋರಿಗೆ ಅದು ಓಕೆ ಇರುತ್ತೆ. ಎಲ್ಲ ಕಡೆ ನ್ಯಾಚುರಲ್ ಆಗಿ ಮಾಡೋರ್ಗೆ ಮಾಡಕ್ ಬಿಟ್ಬಿಡ್ಲಿ, ಬೇಕಾದ್ರೆ ಈಗ ಕೆಮಿಕಲ್ ಯೂಸ್ ಮಾಡೋರ್ಗೆ ಬೇಕಿದ್ರೆ ಬ್ಯಾನ್ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.